ಎಲ್ಲರೂ ನಮಸ್ಕಾರ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಟಿವಿ ಫೈವ್ ಇಂದ ನಿನ್ನೆ ಮೇ 25 ತಾರೀಕು ರಾತ್ರಿ ರಿಸೈನ್ ಮಾಡಿದೆ. ನಿನ್ನೆ ನನ್ನ ರಾಜೀನಾಮೆ ಮತ್ತು ಅದರ ಸುತ್ತಲಿನ ಹೇಳಿಕೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಏನು ಸಾಕಷ್ಟು ವೈರಲ್ ಆಯಿತು. ಅದಾದ ನಂತರದಲ್ಲಿ ನನಗೆ ಒಂದಷ್ಟು ರೀತಿಯಲ್ಲಿ ನೀವು ನಾನು ಹೀಗೆ ಹೇಳೇ ಇಲ್ಲ, ನಾನು ಕೇವಲ ನನ್ನ ಹೆಲ್ತ್ ರೀಸನ್ಗೆ ಮಾತ್ರ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ನೀವು ಪೋಸ್ಟ್ ಮಾಡಬೇಕು ಅಂತ ಒಂದಷ್ಟು ಪರಿಚಿತರಿಂದನೇ ಒಂದಷ್ಟು ಬೆದರಿಕೆ ರೀತಿಯ ಕರೆಗಳು ಬಂದವು. ಆ ನಂತರದಲ್ಲಿ ನಾನು ಇಲ್ಲ, ನನಗೆ ಆ ಥರ ಏನೂ ಇಲ್ಲ, ನಾನೇನು ಕಾರಣ ಇದೆಯೋ ಅದಕ್ಕೆ ನಾನು ಬದ್ಧಳಾಗಿದ್ದೀನಿ, ನಾನು ಯಾವ ಕಾರಣಕ್ಕೆ ರಿಸೈನ್ ಮಾಡಿದ್ದೀನೋ ಅಥವಾ ನನ್ನ ಐಡಿಯಾಲಜಿ ಅಂತ ನೀವು ಕರಿತೀರೋ ಮತ್ತೇನು ಕರಿತೀರೋ ಗೊತ್ತಿಲ್ಲ, ಬಟ್ ನಾನು ವೃತ್ತಿ ಧರ್ಮಕ್ಕೆ ತೊಂದರೆ ಆದಾಗ ನಾನು ಆ ವೃತ್ತಿ ಧರ್ಮಕ್ಕೆ ಮೋಸ ಮಾಡಿ ಕೆಲಸ ಮಾಡಲಾರೆ ಅನ್ನೋ ಕಾರಣ ಏನಿದೆಯಲ್ಲ, ಇದನ್ನ ನಾನು ಮಾಡಕ್ಕಾಗಲ್ಲ. ನನಗೆ ಆ ಥರ ಎಲ್ಲ ನಾನು ಹೇಳೇ ಇಲ್ಲ ಅಂತ ನನಗೇನು ಮಾಡ ಆ ಥರ ನಾನು ವಿಡಿಯೋ ಮಾಡಕ್ ಹಾಕಕ್ಕಾಗಲ್ಲ, ಏನಿದೆಯೋ ಅದನ್ನಷ್ಟೇ ನಾನು ನೇರವಾಗಿ ಮಾತನಾಡೋಳು ಅಂತ ಹೇಳಿದಾಗ, ಹಾಗಂತ ನನಗೆ ಯಾರನ್ನು ನೋವು ಮಾಡುವಂತ ಅಥವಾ ಯಾರ್ದು ಇಮೇಜ್ ಹಾಳು ಮಾಡುವಂಥ ಈ ಥರ ಯಾವ ಕೆಲಸ ಇವತ್ತಿನವರೆಗೂ ನಾನು ಮಾಡಿಲ್ಲ, ಮಾಡುವಂಥ ಯಾವ ಆಸಕ್ತಿಯೂ ಇಲ್ಲ ನನಗೆ. ಆದರೆ ಹೀಗೆ ಮಾಡಿದಾಗ ಇವಳು ಮತ್ತೆ ವಿಡಿಯೋ ಮಾಡಿ ಹಾಗೆಲ್ಲ ನಾವು ಹೇಳಿದಾಗ ಹಾಕ್ತಾ ಇಲ್ಲ ಅಂತ ಆದಾಗ ಸಾಕಷ್ಟು ನನ್ನ ಮೇಲೆ ಪ್ರೆಷರ್ ಹಾಕುವಂಥ ಕೆಲಸ ಆಯಿತು. ಮತ್ತೆ ನಿಮಗೆ ಗೊತ್ತಾ ನೀವು ಯಾರನ್ನ ಎದುರು ಹಾಕೊಂಡಿದ್ದೀರಾ, ಹೀಗೆಲ್ಲ ಮಾತಾಡುವಂಥ ಕೆಲಸ ಆಯಿತು. ನನಗಂತೂ ಗೊತ್ತಿಲ್ಲ ನಾನು ಏನು ಯಾರನ್ನ ಎದುರು ಹಾಕೊಳ್ಳೋ ಅಂಥದ್ದು ನಾನು ಏನು ಮಾಡಿದ್ದೀನಿ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆ ನಂತರದಲ್ಲಿ ನಿಮ್ಮನ್ನು ನೋಡ್ಕೊಳ್ತೀವಿ ಅನ್ನೋ ರೀತಿಯಲ್ಲಿ ಒಂದಷ್ಟು ಮಾತುಗಳು ಬಂತು. ಆ ನಂತರದಲ್ಲಿ ನನ್ನ ವಿರುದ್ಧ ವೈಯಕ್ತಿಕವಾಗಿರ್ತಕ್ಕಂಥ ತೀವ್ರವಾದ ಅಪಪ್ರಚಾರ ಶುರುವಾಯಿತು. ಸೊ ಹಾಗಾಗಿ ಒಂದಷ್ಟು ಜನ ಸಹೃದಯರು, ನನ್ನ ವೆಲ್ ವಿಶರ್ಸ್ ಎಲ್ಲರೂ ನನಗೆ ಒತ್ತಾಯ ಮಾಡಿದ್ರು, ನೀನು ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡು, ಏನಿದೆ ಏನ್ ನಡೆದಿದೆ ಅದನ್ನ ಹೇಳ್ಬಿಡು ಅದು ಒಳ್ಳೇದು ಅಂತ. ಸೊ ಹಾಗಾಗಿ ನಾನು ನಿಮ್ಮೆಲ್ಲರ ಮುಂದೆ ಬಂದು ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡೆ. ಮೊತ್ತ ಮೊದಲನೇದಾಗಿ ನನ್ನ ನೆಲದ, ನನ್ನ ದೇಶದ, ನನ್ನ ರಾಜ್ಯದ ನಮ್ಮೆಲ್ಲ ನನಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ಕನ್ನಡಿಗರಿಗೂ ನಾನು ತುಂಬಾ ಹೃದಯದಿಂದ ನಾನು ನೂರು ನಮನ ಸಲ್ಲಿಸ್ತೀನಿ. ಯಾಕಂತಂದ್ರೆ ನೀವು ಇವತ್ತು ಸಪೋರ್ಟ್ ಮಾಡಿರೋದು ಒಬ್ಳು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಿರತಕ್ಕಂಥ, ಹೋರಾಟದ ಮುಖಾಂತರನೇ ಬದುಕು ಕಟ್ಕೊಂಡಿರ್ತಕ್ಕಂಥ ಒಬ್ಬ ತಂದೆ ತಾಯಿನ ಕಳ್ಕೊಂಡು ಒಬ್ಳೆ ಹೋರಾಟ ಮಾಡಿ ಇಷ್ಟು ಬದುಕು ನಾನು ಕಟ್ಕೊಂಡಿರ್ತಕ್ಕಂಥ ಒಂದು ಹೆಣ್ಮಗಳಿಗೆ ನೀವು ಸಪೋರ್ಟ್ ಮಾಡಿದ್ದೀರಾ, ನಾನು ಅದಕ್ಕೆ ಖಂಡಿತವಾಗ್ಲೂ ನಾನು ಆಭಾರಿಯಾಗಿದ್ದೀನಿ. ನನ್ನ ಸಮಾಜ, ನಮ್ಮ ಕರ್ನಾಟಕದ ಜನ, ಇಡೀ ದೇಶಾದ್ಯಂತ ಎಷ್ಟೊಂದು ಜನ ಕಾಲ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರು, ಧೈರ್ಯ ತುಂಬಿದ್ರು, ನಿಮ್ ಜೊತೆಗೆ ನಾವಿದ್ದೀವಿ ಅಂತ. ಸಾಮಾನ್ಯ ಜನಗಳು, ಯಾವುದೇ ಪಕ್ಷ, ಪಾರ್ಟಿ, ಪಂಗಡ, ಸಿದ್ಧಾಂತಕ್ಕೆ ಸೇರದೇ ಇರೋ ಸಾಮಾನ್ಯ ಜನಗಳು, ಸಾವಿರಾರು ಜನಗಳು ಕಾಲ್ ಮಾಡಿದ್ರು. ಮತ್ತೆ ನಿಮ್ಮ ಸಪೋರ್ಟ್ಗೆ ನಾನು ಆಭಾರಿಯಾಗಿದ್ದೀನಿ. ಅದು ನನಗೆ 100 ಬಲ ತುಂಬಿದೆ ಸತ್ಯದ ಪರವಾಗಿ ನಿಂತ್ಕೊಳ್ಳೋದಕ್ಕೆ, ಧೈರ್ಯವಾಗಿ ನಿಂತ್ಕೊಳ್ಳೋದಕ್ಕೆ ನನಗೆ 100 ಬಲ ಬಂದಿದೆ ನಿಮ್ ಸಪೋರ್ಟಿಂದಾಗಿ. ನೋಡಿ, ಪ್ರಧಾನಿಗಳನ್ನ ಟೀಕೆ ಮಾಡಬಾರ್ದು ಅಂತ ನಾನು ಎಲ್ಲೂ ಹೇಳಿಲ್ಲ. ನನ್ನ ಸಾವಿರ ಡಿಬೇಟ್ಗಳನ್ನ ನೋಡಿದವರಿಗೆ ಗೊತ್ತಿದೆ ಎಷ್ಟು ವಸ್ತುನಿಷ್ಠವಾಗಿ ನಾನು ಪ್ರತಿಯೊಂದು ಡಿಬೇಟು ಮಾಡಿದ್ದೀನಿ, ಆಳುವ ಸರ್ಕಾರಗಳನ್ನು ಎಷ್ಟು ವಸ್ತುನಿಷ್ಠವಾಗಿ ಟೀಕಿಸಿದ್ದೀನಿ ಅನ್ನೋದು. ಡಾಟಾ ಇಟ್ಕೊಂಡಾಗ, ನಮ್ಮ ಹತ್ರ ಅದಕ್ಕೆ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇದ್ದಾಗ ಟೀಕೆ ಮಾಡೋದ್ರಲ್ಲಿ ಅರ್ಥ ಇದೆ. ಅಥವಾ ಏನೋ ಒಂದು, ಈಗ ಒಂದು ಉದಾಹರಣೆಗೆ, ಒಂದು ವ್ಯಾಕ್ಸಿನ್ ಸಿಕ್ಕಿಲ್ಲ, ನಾನೇ ಎಷ್ಟು ಟೀಕೆ ಮಾಡಿದ್ದೀನಿ ಯಾವ್ಯಾವ ಪ್ರೋಗ್ರಾಮ್ಗಳಲ್ಲಿ, ಎಲ್ಲ ಚಾನೆಲ್ಗಳಲ್ಲೂ ಇದ್ದಾಗ ಆ ಥರದ ಇಶ್ಯೂಗಳಿಗೆ ಕಟುವಾಗಿ ಟೀಕೆ ಮಾಡಿದ್ದೀನಿ. ಅಥವಾ ಇನ್ನೇನು ಆಕ್ಸಿಜನ್ ಸಿಕ್ಕಿಲ್ಲ, ಅಥವಾ ನನ್ನ ನಾಡಿನ ಪರವಾಗಿ ಧ್ವನಿ ಎತ್ತುವಾಗ ಕಟುವಾಗಿ ನೇರವಾಗಿ ಟೀಕೆ ಮಾಡಿದ್ದೀನಿ, ಯಾವ ಹಿಂಜರಿಕೆಯೂ ಇಲ್ಲ ನನಗೆ. ಆದ್ರೆ ಈಗ ಒಂದು ಪ್ರೊಪಗಾಂಡದ ರೀತಿಯಲ್ಲಿ ಇದು ಇನ್ನೂ 6 ಸ್ಟ್ರೆಚ್ ಆಗುತ್ತೆ, ಪ್ರತಿದಿನ 2 ಕೇವಲ ಒಬ್ಬ ವ್ಯಕ್ತಿ ಆಧಾರಿತವಾಗಿ, ವಿಷಯ ಆಧಾರಿತವಾಗಲ್ಲ, ವ್ಯಕ್ತಿ ಆಧಾರಿತವಾಗಿ ಬೈತಾ ಕೂತ್ಕೋಬೇಕು. ಅದು ಯಾರೇ ಇರಲಿ ರೀ, ಆ ಪ್ರಧಾನಿ ಸ್ಥಾನದಲ್ಲಿ ಯಾರೇ ಇರಲಿ ಅಥವಾ ಯಾವುದೇ ಜನಪ್ರತಿನಿಧಿಯಾಗಿರಲಿ, ಅವರನ್ನೇ ಬೈಕೊಂಡು ವ್ಯಕ್ತಿ ಆಧಾರಿತವಾಗಿ ಮಾಡಬೇಕು ಅಂತಂದ್ರೆ ಅದು ನನ್ನ ಪತ್ರಿಕೋದ್ಯಮದ ವೃತ್ತಿನಿಷ್ಠೆಗೆ ವಿರುದ್ಧವಾದದ್ದು. ಅದನ್ನ ನಾನು ಅವ್ರಿಗೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಅದಕ್ಕೆ 1 ಟೈಮ್ ತಗೊಳ್ತು, ಪ್ರತಿ ದಿನ ಅವ್ರಿಗೆ ಇದು ಹೀಗಲ್ಲ ಅಂತ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಅವ್ರ ನಂಬಿಕೆಗಳು ಬೇರೆ ಆಗಿದ್ವು. ಹಾಗಿರುವಾಗ ನನಗನ್ನಿಸ್ತು, ಇಲ್ಲ ನಾನು ಇನ್ನು ಇದರಲ್ಲಿ ಮುಂದುವರಿಯೋದ್ರಲ್ಲಿ ಅರ್ಥನೇ ಇಲ್ಲ. ಅದನ್ನ ಅವರಿಗೆ ಹೇಳಿ, ಸಂಪೂರ್ಣವಾಗಿ ಹೇಳಿ, ಗೌರವಯುತವಾಗಿ ನಾನಾಗಿ ಆ ಸಂಸ್ಥೆನ ಬಿಟ್ಟು ಬಂದಿದ್ದೀನಿ. ಈಗ ನನ್ನ ವಿರುದ್ಧ ಒಂದಷ್ಟು ಟೀಕೆಗಳು ಕೇಳಬಂದು ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ.
ಆದ್ರೆ ಯಾವಾಗಲೂ ನಾನು ಈ ತರ ಸುಮ್ಮನೆ ತಳಬುಡ ಇಲ್ಲದೆ ಇರೋ ಟೀಕೆಗಳಿಗೆ ಉತ್ತರ ಕೊಡ್ತಾ ಕೂತ್ಕೊಳ್ಳಕ್ಕಿಂತ ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೆ ಇನ್ನೂ ಬಹಳ ಕೆಲಸಗಳಿದ್ದಾವೆ. ಆದ್ರೆ ಈ ಸಾರಿ ಮೊದಲನೇ ಸಾರಿ ಆಗಿರೋದ್ರೆ ನಾನು ಇದಕ್ಕೆ ಉತ್ತರ ಕೊಡ್ತೀನಿ. ಈ ತರ ಬಂದಿರತಕ್ಕಂತ ಒಂದಷ್ಟು ಟೀಕೆಗಳಿಗೆ ಇವರು ಏನೋ ಸಂಬಳ ತಗೊಂಡು ಅಂತ ಒಂದು ಮಾತು ಬಂತು. ಸಂಬಳದ ವಿಷಯದಲ್ಲಿ ಸಂಸ್ಥೆನೂ ಏನು ಮೋಸ ಮಾಡಿಲ್ಲ, ಅಥವಾ ನಾನು ಇನ್ನು ಈ ತಿಂಗಳಿದ ಸಂಬಳನ ನಾನು ತಗೊಂಡಿಲ್ಲ ಅಂದ್ರೆ ತಗೊಂಡಿ ಕೈಗೆ ಬಂದಿಲ್ಲ ಅಷ್ಟೇ. ಸಂಬಳದ ವಿಚಾರ ಒಂದು ವಿಚಾರನೇ, ಅದೊಂದು ಸಮಸ್ಯೆ ಅಂತ ನನಗಾಗ್ಲಿ ಸಂಸ್ಥೆಗಾಗ್ಲಿ ಅನಿಸಿಲ್ಲ. ನಾನು ಬಹಳ ಪ್ರಾಮಾಣಿಕವಾಗಿ ಅತ್ಯಂತ ನಿರ್ಮಲ ಮನಸ್ಸಿನಿಂದ ಕೆಲಸ ಮಾಡಿದ್ದೀನಿ. ಆಗಲಿಲ್ಲ ಅಂತಂದಾಗ ಬಿಟ್ಟು ಬಂದಿದ್ದೀನಿ. ಇನ್ನು ಎರಡನೇದು, ಇವ್ರು ಏನೋ ಉದ್ಯೋಗಿಗಳ ಜೊತೆ ಅಯ್ಯೋ ನಿಮ್ ಜೊತೆಗೆಲ್ಲ ಕೆಲಸ ಮಾಡಿದ್ದು ಖುಷಿ ಆಯ್ತು ಅಂತ ಕಣ್ಣಂಚಲ್ಲಿ ನೀರು ಒರೆಸ್ಕೊಂಡ್ರು. ಇಡೀ ಸಂಸ್ಥೆನಲ್ಲಿ ಒಂದ್ ಸಂಸ್ಥೆ ಅಂತಂದ್ರೆ 200-300 ಜನ ಉದ್ಯೋಗಿಗಳಿರ್ತಾರೆ. ಅವ್ರ ಜೊತೆ ಕೆಲಸ ಮಾಡುವಾಗ ಎಲ್ಲರ ಜೊತೆ ನಾನು ಅವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕ್ತೀನಿ. ಯಾವುದೇ ಸಂಸ್ಥೆನಲ್ಲಿ ನಾನು ಕೆಲಸ ಮಾಡಿದಾಗ್ಲೂ ಆ ಸಂಸ್ಥೆಯ ಉದ್ಯೋಗಿಗಳು ಅವ್ರಿಗೂ ಕಣ್ಣಂಚಲ್ಲಿ ನೀರು ಬರುತ್ತೆ, ನನಗೂ ಭಾವುಕಳಾಗ್ತೀನಿ ಸಹಜವಾಗಿ. ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿ ನಾವು ದಿನಕ್ಕೆ 12 ಗಂಟೆ ಕೆಲಸ ಮಾಡುವಾಗ ಅಥವಾ 9 ಗಂಟೆ 12 ಗಂಟೆ ಕೆಲಸ ಮಾಡುವಾಗ ಅವ್ರಗಳ ಜೊತೆ ಆ ಥರದ ಒಂದು ಬಾಂಡೇಜ್ ಇರುತ್ತೆ. ಅವ್ರೇನ್ ಮಾಡಿದ್ದಾರೆ ನನಗೆ, ಪ್ರತಿಯೊಬ್ಬ ಉದ್ಯೋಗಿ ಏನ್ ಮಾಡಿದ್ದಾರೆ, ಅವ್ರ ಜೊತೆ ನಾನು ಚೆನ್ನಾಗೇ ಇದ್ದೀನಿ, ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ಆದ್ರೆ ನಾನು ನನ್ನ ವೃತ್ತಿ ಧರ್ಮಕ್ಕೆ ಯಾವ್ದು ವಿರೋಧ ಆಗುತ್ತೆ ಅದನ್ನು ನಾನು ಖಂಡಿತ ಹೇಳೇ ಹೇಳ್ತೀನಿ ಅಂತ. ರಾಷ್ಟ್ರವಾದಿ ಅಂತ ಒಂದು ವಿಚಾರ ಬಂತು. ಯಾಕೆ ರಾಷ್ಟ್ರವಾದಿ ಅಂತ ಈಗ ಯಾರೋ ಹೇಳಿದ್ರು ಅಂತ, ಶ್ರೀಲಕ್ಷ್ಮಿ ರಾಷ್ಟ್ರವಾದಿ ಅಂತ ಯಾರೋ ಏನೋ ಕಾರ್ಡ್ ಹಾಕಿದ್ರು. ಏನ್ ತಪ್ಪಿದೆ ನನ್ನನ್ನ ನಾನು ಯಾರಾದ್ರೂ ರಾಷ್ಟ್ರವಾದಿ ಅಂತ ಕರೆದ್ರೆ ನಾನು ಅಲ್ಲ ಅಂತ ನಾನು ಯಾಕೆ ಹೇಳಿಕೆ ಕೊಡ್ಲಿ? ನನ್ನ ರಾಷ್ಟ್ರದ ಬಗ್ಗೆ, ನನ್ನ ದೇಶದ ಬಗ್ಗೆ ನನಗೆ ಅಪಾರ ಅಭಿಮಾನ ಇದೆ. ಸದಾ ನಾನು ನನ್ನ ರಾಷ್ಟ್ರಕ್ಕೋಸ್ಕರ ನಿಲ್ಲೋಳು. ನನ್ನ ರಾಷ್ಟ್ರ ಇವತ್ತು ಪಕ್ಷ ಪಾರ್ಟಿ ಇವತ್ತಿನ ಸಿದ್ಧಾಂತಗಳಿಂದ ರೂಪುಗೊಂಡಿದ್ದಲ್ಲ. ನನ್ನ ರಾಷ್ಟ್ರ ಈ 3000-4000 ವರ್ಷದಿಂದ ಇರತಕ್ಕಂಥದ್ದು. ಸೊ ನನ್ನ ರಾಷ್ಟ್ರಕ್ಕೆ ನಾನು ಸಂಪೂರ್ಣ ಬದ್ಧಳಾಗಿದ್ದೀನಿ ಎನಿ ಟೈಮ್. ಸೊ ನಾನು ರಾಷ್ಟ್ರವಾದಿ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀನಿ. ನನ್ನ ಜೊತೆಗೆ ಈ ನೆಲದ ಪ್ರತಿಯೊಬ್ಬ ಒಬ್ಬ ವೈದ್ಯರಿರ್ಬೋದು, ಒಬ್ಬ ಇಂಜಿನಿಯರ್, ಪ್ರತಿಯೊಬ್ಬರು ಕೂಡ ನಾವು ರಾಷ್ಟ್ರವಾದಿ ಅಂತಾನೆ ಹೇಳ್ಕೊಳ್ಬೇಕಲ್ವಾ? ಈ ಪ್ರತಿ ಗ್ಲೋಬಲಿ ಪ್ರತಿ ರಾಷ್ಟ್ರದ ವೃತ್ತಿನಿಷ್ಠ ಪತ್ರಕರ್ತನು ಕೂಡ ಇದು ನನ್ನ ರಾಷ್ಟ್ರ. ಅದರಲ್ಲೂ ಸಂಕಷ್ಟದ ಸಮಯದಲ್ಲಿ, ಕರೋನಾದಂತ ಸಂಕಷ್ಟದ ಸಮಯದಲ್ಲಿ ನಾವು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಹೆಗಲು ಕೊಡಬೇಕು, ಒಂದು ಸಮಾಜವಾಗಿ ಒಟ್ಟಾಗಿ ನಿಂತು ಈ ಸಂಕಷ್ಟನ ಎದುರಿಸಬೇಕು. ಪ್ರತಿ ನಿತ್ಯ 6 ತಿಂಗಳುಗಟ್ಟಲೆ ಪ್ರತಿ ನಿತ್ಯ ಬರೇ ನಾನು ಅವರ ಇನ್ಯಾವುದೋ ಹಿಂದಿನ ಘಟನೆಗಳನ್ನು ನೆನೆಸ್ಕೊಂಡು ಮತ್ತೇನೋ ಮಾಡ್ಕೊಂಡು ಬರೀ ಟೀಕೆ ಮಾತ್ರ ಮಾಡ್ತೀನಿ ಅಂತಂದ್ರೆ ಅದು ಪತ್ರಿಕೋದ್ಯಮ ಆಗೋದಕ್ಕೆ ಸಾಧ್ಯನ? ಸೊ ಇದ್ರ ಜೊತೆಗೆ ಇನ್ನೇನೇನೋ ಬಂತು. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಹೆಣ್ಣು ಮಗಳಾಗಿ ಸತ್ಯವನ್ನ ಹೇಳೋದು ಇಷ್ಟು ಕಷ್ಟ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಆಗ್ಲಿ, ನನ್ಗೆ 100 ಜನ 1000 ಜನ ನೀವು ಸಪೋರ್ಟ್ ಮಾಡಿದ್ದೀರಿ, ನಿಮ್ಗೆ ಯಾವ ಪಂಥ ಇದು ಭೇದ ಇಲ್ಲದೆ ನನ್ನ ಮನೆ ಮಗಳ ರೀತಿನಲ್ಲಿ ಎಷ್ಟು ಜನ, ನೀನ್ ನನ್ನ ತಂಗಿ ಇದ್ದಾಗೆ, ನಿನ್ನ ಅಕ್ಕ ಇದ್ದಾಗೆ, ನಿನ್ನ ನಮ್ಮ ಮನೆ ಮಗಳು, ಇದು ನನ್ನ ನೆಲದ ಸಂಸ್ಕೃತಿ, ಇದು ನನ್ನ ನೆಲದ ಸಂಸ್ಕೃತಿ, ಇದು ನನ್ನ ಜನರ ಪ್ರಾಮಾಣಿಕತೆಯ ಶಕ್ತಿ, ಇದು ಸತ್ವ, ಇದು ನನ್ನನ್ನು ಕಾಯ್ತದೆ, ನನಗೆ ಭರವಸೆ ಇದೆ. ಯಾವತ್ತೂ ಕೂಡ ಇವತ್ತು ನಾನು ಬಹಳ ಬಹಳ ಗೌರವಿಸುವ ಸಾವರ್ಕರ್ ಅವರ ಜಯಂತಿ, ಕಳೆದ ವರ್ಷ ಕೂಡ ಇದೇ ಸಾವರ್ಕರ್ ಅವರ ಜಯಂತಿಯ ವಿಚಾರಕ್ಕೇನೆ ನಾನು ಕೆಲಸ ಮಾಡ್ತಾ ಇದ್ದಂತಹ ಒಂದು ಚಾನೆಲ್ ನಲ್ಲಿ ನಾನು ಸಾವರ್ಕರ್ನು ಓದಿದ್ದೀನಿ, ಅಂಬೇಡ್ಕರ್ ಅವರನ್ನು ಓದಿದ್ದೀನಿ, ಹಾಗೆ ಪತಿತ ಪಾವನ ಮಂದಿರ ಕಟ್ಟಿ ಅಸ್ಪೃಶ್ಯರಿಗೆ ಸಾವರ್ಕರ್ ಅವರು ಜಾತಿ ಭೇದದ ವಿರುದ್ಧ ಹೋರಾಡಿ ಅಸ್ಪೃಶ್ಯರಿಗೆ ದೇವಸ್ಥಾನದ ಪ್ರವೇಶ ಮಾಡುವಂತದ್ದಿರ್ಬೋದು, ಅವರಿಗೆ ಹೋಟೆಲ್ ಮಾಡುವಂತದ್ದಿರ್ಬೋದು, ನಾವೆಲ್ಲರೂ ಜಾತಿ ಭೇದವನ್ನು ಹೇಗೆ ಮೀರಬೇಕು ಅಂತ ಅವ್ರು ಹೇಳಿದ್ರು, ನಾನು ಬದುಕಿದ್ದೀನಿ ಅದನ್ನ, ನಾನು ಪ್ರತಿ ಕ್ಷಣ ಬದುಕಿದ್ದೀನಿ ಅದನ್ನ. ಸೊ ಹಾಗಾಗಿ ನಾನು ಸಾವರ್ಕರ್ ಅವ್ರನ್ನ ಗೌರವಿಸ್ತೀನಿ. ಇವತ್ತು ನಾನು ಹೇಳ್ತೀನಿ, ಇಂಥ ಸ್ಫೂರ್ತಿ ನಮ್ಮಲ್ಲಿ ಇರೋವರೆಗೂ ಯಾರು ಕೂಡ ನನ್ನಂಥವರ ಬಾಯಿ ಮುಚ್ಚೋದಕ್ಕೆ ಆಗೋದಿಲ್ಲ, ಯಾರು ಕೂಡ ಸತ್ಯ ಹೊರಗೆ ಬರೋದನ್ನ, ನಾನು ಸತ್ಯ ಮಾತಾಡೋದನ್ನ ತಡೆಯೋದಕ್ಕೆ ಆಗೋದಿಲ್ಲ. ಅದ್ ಯಾರು ನೋಡ್ಕೋತೀನಿ ಅಂತಾರಲ್ಲ, ನನ್ನ ನೆಲದ 1000-1000 ಜನ ನನ್ನ ಜೊತೆಗಿದ್ದಾರೆ, ಅವರ ಹಾರೈಕೆ ಇದೆ. ನಾನೊಂದು ಗುರು ಪರಂಪರೆಯನ್ನ, ಹಿಮಾಲಯ ಸ್ವಾಮಿ ರಾಮ ಗುರುಗಳು ನನ್ನ ಗುರುಗಳು, ಆ ಗುರು ಪರಂಪರೆಯನ್ನು ಶ್ರೇಷ್ಠವಾಗಿ ನಂಬಿದ್ದೀನಿ, ಅದು ನನ್ನ ಜೊತೆ ಯಾವತ್ತೂ ನಿಂತಿರುತ್ತೆ. ಇನ್ನೇನೋ ಒಂದು ಟೀಕೆ ಬಂತು. ಬಾದಾಮಿ ಕ್ಷೇತ್ರದಲ್ಲಿ ಏನು ಮನೆ ಮನೆ ಪ್ರಚಾರ RSS ಗಾಗಿ. RSS ಪೊಲಿಟಿಕಲ್ ಪಾರ್ಟಿ ಅಲ್ಲ. ನಾನು ಯಾಕೆ ಮನೆ ಮನೆ ಪ್ರಚಾರ, ಕನ್ನಡದಲ್ಲಿ ಯಾವ್ದಾದ್ರು ಆಂಕರ್ ಮನೆ ಮನೆ ಪ್ರಚಾರ ಮಾಡಕ್ ಹೋಗಿ ಆಮೇಲೆ ವಾಪಸ್ ಬಂದು ಆಂಕರಿಂಗ್ ಮಾಡಿದ್ದನ್ನ ನೋಡಿದ್ದೀರಾ? ಹಾಗೆಲ್ಲ ಸಾಧ್ಯನ? ಅಥವಾ ಯಾವ ಪ್ರತಿ ಎಲೆಕ್ಷನ್ ಅಲ್ಲೂ ನಾನು ಆನೇರ ಇದ್ನಲ್ಲ? ಅಥವಾ ನನಗೆ ಪೊಲಿಟಿಕ್ಸೇ ಮಾಡಬೇಕು ಅಂತಾದ್ರೆ ನೇರವಾಗಿ ನಾನು ರಾಜಕಾರಣಕ್ಕೆ, ಎಲ್ಲ ಪಕ್ಷದಲ್ಲಿ ಆಮ್ ಆದ್ಮಿ ಪಾರ್ಟಿ, ಕಾಂಗ್ರೆಸ್, ಬಿಜೆಪಿ, ಎಲ್ಲ ಪಕ್ಷದಲ್ಲಿ ನನಗೆ ಅತ್ಯುತ್ತಮ
ಹಿತೈಷಿಗಳಿದ್ದಾರೆ, ಸ್ನೇಹಿತರಿದ್ದಾರೆ. ಮಾಡಬೇಕು ಅಂತಂದ್ರೆ ನನಗೆ ಯಾವ ಹೆಸಿಟೇಷನ್ನೂ ಇಲ್ಲ. ಆದರೆ ಬಾದಾಮಿಯಲ್ಲಿ ನಾನು ಮಾಡಿದ್ದು ಫ್ಲಡ್ ರಿಪೋರ್ಟಿಂಗು. ಹಿಂದಿನ ಸಂಸ್ಥೆನಲ್ಲಿದ್ದಾಗ ಫ್ಲಡ್ ರಿಪೋರ್ಟಿಂಗು, ಆ ಫ್ಲಡ್ ರಿಪೋರ್ಟಿಂಗ್ ವರದಿ ಆದ ನಂತರ ಸಿದ್ದರಾಮಯ್ಯನವರು ಅದನ್ನ ಇದರಲ್ಲಿ ಅಸೆಂಬ್ಲಿನಲ್ಲಿ ಮಾತಾಡಿ, ಅನಂತರ ಯಡಿಯೂರಪ್ಪನವರು ಅದನ್ನು ಕನ್ಸಿಡರ್ ಮಾಡಿ ಎಲ್ಲ ಆಗಿ ಅಲ್ಲಿ ಅಲ್ಲಿನ ಜನಕ್ಕೆ ಒಂದಷ್ಟು ಪರಿಹಾರ ಹೋಗುವಂತ ಒಂದು ಕೆಲಸ ಕೂಡ ಆಯ್ತು. ಅದರಿಂದ ಅಲ್ಲಿ ತಿಪ್ಪೆ ಬಿದ್ದಿತ್ತು, ಇಷ್ಟು ಆಳೆತ್ತರದ ತಿಪ್ಪೆ ಎರಡು ದಿನಗಳಲ್ಲಿ ಕ್ಲೀನ್ ಆಯ್ತು, ಇಡೀ ಊರು ಕ್ಲೀನ್ ಆಯ್ತು. ನನಗೆ ಹೆಮ್ಮೆ ಇದೆ ನನಗೆ ಆ ಕೆಲಸ ಮಾಡಿದ್ದಕ್ಕೆ. ಏನೇನೋ ಹೇಳುವಂತ ಸುಮ್ಮನೆ ಇಂಥ ಟೀಕೆಗಳಿಗೆ, ಇಂಥ ಟೀಕೆಗಳಿಂದ, ಇಂಥ ಪೊಳ್ಳ ಹೆದರಿಕೆಗಳಿಂದ ನನ್ನಂಥವ್ರನ್ನ ಬಗ್ಸೋದಕ್ಕೆ ಸಾಧ್ಯ ಇಲ್ಲ. ನಾನೊಂದು ಒಂಟಿ ಹೆಣ್ಮಗಳಿರಬಹುದು, ಬಡ ಕುಟುಂಬದಿಂದ ಬಂದವಳಿರಬಹುದು, ನನಗೆ ಆ ಸತ್ವ ಇದೆ. ನನ್ನ ಹಿಂದೆ ಹೇಳದ್ನಲ್ಲ, ಕೋಟ್ಯಂತರ ಜನರ ಆಶೀರ್ವಾದ ಇದೆ. ಇಶ್ಯೂ ಬೇಸ್ಡ್ ಆಗಿರ್ತಕ್ಕಂತ ಪತ್ರಿಕೋದ್ಯಮಕ್ಕೆ, ವೃತ್ತಿ ಧರ್ಮಕ್ಕೆ, ರಾಷ್ಟ್ರ ಧರ್ಮಕ್ಕೆ ನಾನು ಯಾವತ್ತೂ ನಿಲ್ಲೋಳು. ಮತ್ತೆ ನಿಮ್ಮೆಲ್ಲರ ಸಹಕಾರ ನನಗೆ ಇಷ್ಟು ಬೆನ್ತಟ್ಟಿದೆ. ನನ್ನ ದೇಶ, ನನ್ನ ಜನ ನನಗಿಷ್ಟು ಬೆನ್ತಟ್ಟಿದ್ದಾರೆ. ನಾನು ಅವ್ರಿಗಾಗಿ ನನ್ನ ಜೀವನ ಮುಡಿಪಿಡಕ್ಕೆ ಸದಾ ತಯಾರಿದ್ದೀನಿ. ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ.